ಯೋಜನೆ ಯಾವುದು ಅಂತ ಕೇಳಿದ್ರೆ ಅದು ಆಯುಷ್ಮಾನ್ ಭಾರತ್ ಯೋಜನೆ, ಅದು ನರೇಂದ್ರ ಮೋದಿಯವರ ಮೂಲಕ ಜಾರಿಗೆ ಆಗಿರ್ತಕ್ಕಂಥ ಯೋಜನೆ ಅನ್ನುವಂಥದ್ದನ್ನು ಮೊದಲಿಗೆ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ಇವತ್ತು ಗ್ರಾಮೀಣ ಭಾರತದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಆರೋಗ್ಯದ ರಕ್ಷಣೆಯನ್ನು ನೀಡಬೇಕೆನ್ನುವಂಥ ಉದ್ದೇಶದಿಂದ ಜಾರಿಗೊಂಡಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಯೋಜನೆ. ಇವತ್ತು ಅನೇಕ ಸಾವಿರಾರು ಲಕ್ಷಾಂತರ ಮಂದಿ ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ತಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಕೊಂಡ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ 5 ಲಕ್ಷದವರೆಗಿನ ವಿಮೆಯನ್ನು ಬಳಸಿಕೊಂಡು ಅವರ ಆರೋಗ್ಯ ರಕ್ಷಣೆಯನ್ನು ಮಾಡಿರತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಸರಿಸುಮಾರು 40,000ಕ್ಕಿಂತಲೂ ಮಿಕ್ಕಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕದ ಆಯುಷ್ಮಾನ್ ಭಾರತಿನ ಆ ಕಾರ್ಡುಗಳು ಈಗಾಗಲೇ ಜನರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ದಯವಿಟ್ಟು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಮಹಾಜನತೆ ಹತ್ರ ಈ ಕ್ಷೇತ್ರದ ಶಾಸಕನಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಮ್ಮ ಎಲ್ಲ ತಾವೆಲ್ಲರೂ ಆಯುಷ್ಮಾನ್ ಭಾರತ್ ಯೋಜನೆಯ ಈ ಕಾರ್ಡ್ ಅನ್ನು ಪಡೆಯುವ ಮೂಲಕ ತಮ್ಮ ಜೀವನಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ರಕ್ಷೆಯನ್ನು ನೀವೆಲ್ಲರೂ ಸದ್ವಿನಿಯೋಗ ಪಡಿಸಿಕೊಳ್ಬೇಕು. ಆ ಮೂಲಕ ಏನು ಇವತ್ತು ಸರ್ಕಾರ ಒಂದು ಒಳ್ಳೆಯ ಮಹತ್ವಾಕಾಂಕ್ಷೆಯಿಂದ ಕೊಟ್ಟಿರ್ತಕ್ಕಂಥ ಈ ಯೋಜನೆಯ ಆ ಫಲಾನುಭವಿ ಆಗುವಂತ ದೃಷ್ಟಿಯಲ್ಲಿ ಇವತ್ತು ಬಡತನದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಆ ಯೋಜನೆಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆ ಕಾರ್ಡ್ ಅನ್ನು ನೀವೆಲ್ಲರೂ ಪಡ್ಕೊಳ್ಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಸಹ ಅದರ ಜೊತೆ ಸೇರಿಸಿಕೊಂಡು ಸನ್ಮಾನ್ಯ ಶ್ರೀರಾಮುಲು ಅವರ ಇವತ್ತು ಏನು ಆರೋಗ್ಯ ಸಚಿವರಾದ ನಂತರ ನಿತ್ಯ ನಿರಂತರವಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರು